ಕ್ಯಾಮ್ರಾ ನೋಡಿ ಹೇಳಿ. ಇದು ಪ್ರಕೃತಿ ದತ್ತವಾಗಿ ಕೀಟಗಳನ್ನು ನಿರ್ವಹಣೆ ಮಾಡುವಂತ ಒಂದು ಹೊಸ ವಿಧಾನ. ಸೊ ಸೂರ್ಯನ ಬಿಸಿಲಿಂದ ಚಾರ್ಜ್ ಆಗಿ ಇದರಲ್ಲಿರ್ತಕ್ಕಂಥ ಸೋಲಾರ್ ಟ್ರಾಪ್ನಲ್ಲಿರ್ತಕ್ಕಂತ ಒಂದು ಬ್ಯಾಟ್ರಿ ಚಾರ್ಜ್ ಆಗಿ ಒಂದು ವಿಶೇಷ ಟೆಕ್ನಾಲಜಿ ಅಳವಡಿಸಿದ್ದೇವೆ. ಅದರಿಂದ ಅದು ಪ್ರತಿದಿನ ತಾನೇ ಆನ್ ಆಗಿ ತಾನೇ ಆಫ್ ಆಗುತ್ತೆ. ಪ್ರತಿ ದಿವಸ ಒಂದೊಂದು ಕುಟ್ಟಿ ಕೀಟಗಳು ಬೀಳ್ತದೆ. ಯಾವುದೇ ತರಕಾರಿ ಬೆಳೆಗಾಗಲಿ, ಹಣ್ಣಿನ ಬೆಳೆಗಾಗಲಿ, ದಾಳಿಂಬೆ, ದ್ರಾಕ್ಷಿ, ಬದನೆ, ಹೀರೆ, ಹಾಗ್ಲ, ಸೌತಿ, ಅಡಿಕೆ, ತೆಂಗು, ಭತ್ತ ಎಲ್ಲ ಬೆಳೆಗಳಿಗೂ ಕೊಟ್ಟಿದ್ದೇವೆ. ಆಮೇಲೆ ರಾಜ್ಯದ ಸುಮಾರು 6-7 ವಿಶ್ವವಿದ್ಯಾಲಯಗಳಿಗೆ, ಕೃಷಿ ವಿಶ್ವವಿದ್ಯಾಲಯಗಳಿಗೆ ನಾನು ಉಚಿತವಾಗಿ ಕೊಟ್ಟಿದ್ದೇನೆ. ಅಲ್ಲಿ ಎಲ್ಲ ವಿಶ್ವವಿದ್ಯಾಲಯ ವಿಜ್ಞಾನಿಗಳು, ಕೀಟಶಾಸ್ತ್ರ ವಿಜ್ಞಾನಿಗಳು ಚೆಕ್ ಮಾಡಿದ್ದಾರೆ. ಅವರು ಕೂಡ ರೈತರಿಗೆ ಹೇಳ್ತಿದ್ದಾರೆ ಇದು ಪರವಾಗಿಲ್ಲ ತಗೊಳ್ಳಿ, ಪರಿಸರ ಸ್ನೇಹಿ ಕೀಟನಾಶಕ ಯಂತ್ರ ಅಂತ ಅವರು ಕೂಡ ಹೇಳ್ತಿದ್ದಾರೆ. ಮಿತ್ರ ಕೀಟಗಳು ಬರೋ ಅವಧಿಗೆ ಪ್ರತಿದಿನ ತಾನೇ ಇದು ಆಫ್ ಆಗುತ್ತೆ ಮತ್ತು ತಾನೇ ಆನ್ ಆಗುತ್ತೆ. ಪ್ರತಿ ದಿವಸ ರೈತರು ಏನು ಆನ್ ಆಫ್ ಮಾಡೋ ಅವಶ್ಯಕತೆ ಇಲ್ಲ, ಒನ್ ಟೈಮ್ ಸ್ವಿಚ್ ಹಾಕಿದರೆ ಸಾಕು ರೈತರು. ಪ್ರತಿ ದಿವಸ ತಾನೇ ಆನ್ ಆಗಿ ತಾನೇ ಆಫ್ ಆಗುತ್ತೆ. ಇದು ನೀರು ಮಾತ್ರ ಚೇಂಜ್ ಮಾಡಬೇಕು ಅವರು. ಒಂದು ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಒಂದು 2 ದಿವಸಕ್ಕೆ ಒಂದು ಸರಿ, ಒಂದು ಪ್ರತಿ ದಿವಸ ಆ ಕೀಟಗಳು ಬಿದ್ದದನ್ನು ನೋಡಿಕೊಂಡು ಅವರು ನೀರು ಚೇಂಜ್ ಮಾಡ್ತಾ ಹೋದರೆ ಸಾಕು. 4,875 ರೂಪಾಯಿಗೆ ಇದನ್ನು ಕೊಡ್ತಾ ಇದ್ದೀವಿ ರಾಜ್ಯಾದ್ಯಂತ. ಆಂಧ್ರ ಮತ್ತು ಮಹಾರಾಷ್ಟ್ರಕ್ಕೆ 4,950 ಕೊಡ್ತಾ ಇದ್ದೀವಿ. ಇದನ್ನ ವಿಜ್ಞಾನಿಗಳ ಮುಖಾಂತರ, ಕೃಷಿ ವಿಜ್ಞಾನಿಗಳ ಮುಖಾಂತರ ನಮಗೆ ಪೇಟೆಂಟ್ ಮಾಡಿಸ್ಕೊಟ್ಟಿದ್ದಾರೆ. ಪೇಟೆಂಟ್ ಮಾಡಿಸ್ಕೊಟ್ಮೇಲೆ ಈಗ ಎಲ್ಲ ಕಡೆ ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಇದು ಒಂದು ಇಕೋ ಫ್ರೆಂಡ್ಲಿ ಡಿವೈಸ್ ಅಂತ ಪತ್ರಿಕೆಗಳು, ಆಮೇಲೆ ಕೃಷಿ ವಿಜ್ಞಾನಿಗಳು ಕೂಡ ಹೇಳ್ತಾ ಇದ್ದಾರೆ. ಕರಿಬಸಪ್ಪ, MG, ಮಲೇಬೆನ್ನೂರು, ದಾವಣಗೆರೆ ಜಿಲ್ಲೆ. 9880973 ಕಾರಾಗೃಹಕ್ಕೆ ಇಲ್ಲಿ ಬೆಳೆದಿರ್ತಕ್ಕಂಥ ತರಕಾರಿಯನ್ನು ಕೈದಿಗಳ ಜೊತೆ ಬೆಳೆಸ್ತಾರೆ ನೋಡಿ, ತುಂಬ ಖುಷಿಯಾಗಿ ಈ ವಿಷಯ ನಮಗೆ ನಮ್ಮ ರೈತ ಸಂಘದ ಮಂಜುಳ ಅಕ್ಕಿ ಮಾಡೋರಿಂದ ಗೊತ್ತಾಯಿತು. ಅವರು ಹೇಳಿದರು ಇಲ್ಲಿ ತುಂಬ ಚೆನ್ನಾಗಿ ಕೈದಿಗಳಿಗೆ ತರಬೇತಿ ಕೊಡ್ತಾರೆ ತರಕಾರಿ ಬೆಳೆಯೋದಕ್ಕೆ. ಅಲ್ಲಿರೋ ಅಧಿಕಾರಿ ವರ್ಗ ಆಗಿದೆ ಅಂದಾಗ ನಾವು ಅವರಿಗೆ ಒಂದು ಉಚಿತವಾಗಿ ಇದನ್ನು ಸೋಲಾರ್ ಟ್ರ್ಯಾಪ್ ಕೊಡ್ತೇವೆ. ತರಕಾರಿ ಬೆಳೆಯಲ್ಲಿ ಕೀಟನಾಶಕ ಬಳಸದಂಗೆ ಬೆಳೆದು ಅವ್ರಿಗೂ ಕೂಡ ಕೈದಿಗಳಿಗೆ ಒಂದು ಮನಪರಿವರ್ತನೆ ಆಗಿ ಅವ್ರು ಹೊರಗೆ ಹೋಗಿ ಬೆಳೆದು ವಿಷಮುಕ್ತ ತರಕಾರಿ ಬೆಳೆದು ಅವರು ಒಂದು ಒಳ್ಳೆಯ ಜೀವನ ಕಂಡುಕೊಳ್ಳಿ ಅಂತೇಳಿ ನಾವು ಇದನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ ಹಾವೇರಿ ಜಿಲ್ಲಾ ಕಾರಾಗೃಹಕ್ಕೆ.